ಇಂದಿನ ದಿನದಲ್ಲಿ ಡಿಜಿಟಲ್ ಮಾಧ್ಯಮ ಎಷ್ಟು ನಮಗೆ ಅನುಕೂಲ ಇದೆಯೋ ಅದರಿಂದ ಅಷ್ಟೇ ಅನ್ ಅನಾನುಕೂಲನೂ ಕೂಡ ಇದೆ ನಟಿ ಹಾಗೂ ನಿರ್ದೇಶಕಿ ರೂಪಾಯರ್ ಅವರು ಎದುರಿಸಿದಂತಹ ಡಿಜಿಟಲ್ ಅರೆಸ್ಟ್ ಪ್ರಕರಣ ಅವರಿಗೆ ಅನುಭವ ಆಗಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಟಿ ಮತ್ತು ನಿರ್ದೇಶಕಿ ರೂಪಾಯ್ಯರ್ ಮೇಡಮ್ ಏನಾಯಿತು ಮೇಡಮ್ ಮೊದಲನೇದಾಗಿ ಹೇಳೋದಾದರೆ ಮೊದಲನೇದಾಗಿ ಒಂದು ಫೋನ್ ಕಾಲ್ ಬಂತು ಮೊನ್ನೆ ಟೆಲಿಕಾಮ್ ಅಥಾರಿಟೀಸ್ ಆಫ್ ಇಂಡಿಯಾ ಇಂದ ಫೋನ್ ಮಾಡ್ತಿದ್ದೀವಿ ಅಂತ ಆಮೇಲೆ ಅಲ್ಲಿಂದ ನಾವು ಕನೆಕ್ಟ್ ಮಾಡ್ತೀವಿ ನಿಮ್ಮ ಫೋನನ್ನು ಬ್ಲಾಕ್ ಮಾಡ್ತಾ ಇದೀವಿ ಬಿಕಾಸ್ ನಿಮ್ಮ ಆಧಾರ್ ಕಾರ್ಡನ್ನು ಉಪಯೋಗಿಸ್ಕೊಂಡು ಬೇರೆ ಯಾರೋ ಒಂದು ಸಿಮ್ ಕಾರ್ಡನ್ನು ತಗೊಂಡು ದೇಶಕ್ಕೆ ವಿರುದ್ಧವಾದಂಥ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ ನಾವು ಮುಂಬೈ ಪೊಲೀಸ್ ಸ್ಟೇಷನ್ ಫೋರ್ಟ್ ಪೊಲೀಸ್ ಸ್ಟೇಷನ್ಗೆ ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅವರೇ ಕನೆಕ್ಟು ಮಾಡಿದ್ರು ಆಮೇಲೆ ನಾನು ಆ ನಂಬರೆಲ್ಲ ಚೆಕ್ ಮಾಡಿದಾಗ ಅದು ನಿಜಾನೂ ಆಗಿತ್ತು ಅಥವಾ ನೀವೇ ಗೂಗಲ್ ಸರ್ಚ್ ಮಾಡಿ ಫೋರ್ಟ್ ಪೊಲೀಸ್ ಸ್ಟೇಷನ್ಗೆ ಮಾಡಿ ಅಂತ ಹೇಳಿದ್ರು ಸೊ ಅದನ್ನ ಆ ಕಡೆಯಿಂದ ಈ ಕಡೆ ಟ್ರ್ಯಾಪ್ ಮಾಡ್ಕೊಂಡಿರ್ತಾರೆ ಅವರು ಕನೆಕ್ಟ್ ಮಾಡಿಬಿಟ್ಟು ತಕ್ಷಣ ವೀಡಿಯೋ ಕಾಲ್ಗೆ ಹಾಕ್ತೀವಿ ಅಂತಂದ್ರೂ ನಾನೊಂದು ಕಡೆ ಮೀಟಿಂಗಲ್ಲಿದ್ದೆ ಆ ಮೀಟಿಂಗಲ್ಲೂ ದಿಸ್ ಮೀಟಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್ ಇವಾಗಲೇ ಆಪ್ಗೆ ಗರ್ಕೋ ಜಾಯಿ ಅಂತಂದ್ರು ಸೊ ನೀವು ಮನೆಗೆ ಹೋಗೋ ತನಕ ನೀವು ವೀಡಿಯೋ ಕಾಲ್ ಹಾಕ್ಕೊಂಡಿರಿ ಅಂತ ಹೇಳಿದ್ರು ಆವಾಗಲೂ ನಾನು ವೀಡಿಯೋ ಕಾಲ್ ಹಾಕ್ಕೊಂಡೇ ಹೋದೆ ಅಂದರೆ ನಾನೇನೋ ನನ್ನಿಂದಾಗಿ ಅಥವಾ ನನ್ನ ಆಧಾರ್ ಕಾರ್ಡಿಂದಾಗಿ ಪಾಪ ದೇಶಕ್ಕೆ ತೊಂದರೆ ಆಗ್ತಾ ಇದೆ ಅಂತಂದಾಗ ಅವಾಗ ಅವ್ರು ಹೇಳಿದ್ರು ನರೇಶ್ ಗೋಯಲ್ ಅವರ ಪ್ರಕರಣದಲ್ಲಿ ಇನ್ನೂರ ನಲವತ್ತೇಳು ಜನನ ನಾವು ಕಸ್ಟಡೀಲಿ ಇಟ್ಕೊಂಡಿದೀವಿ ಅವರೆಲ್ರಿಗೂ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದ್ದೀವಿ ತನಿಖೆಗೆ ತನಿಖೆಗೊಳಪಡಿಸಿದ್ದೀವಿ ಅದರಲ್ಲಿ ನೀವು ಒಬ್ಬರು ಹಾಗಾಗಿ ನಿಮ್ಮ ನೀವು ಇಮ್ಮಿಡಿಯೇಟಾಗಿ ಟ್ವೆಂಟಿ ಫೋರ್ ಅವರ್ಸು ಹೌಸ್ ಅರೆಸ್ಟ್ ಆಗಬೇಕು ಸೊ ನೀವು ತಕ್ಷಣ ಮನೆಗೆ ಹೋಗಿ ಎಲ್ಲ ಮೀಟಿಂಗೂ ಕ್ಯಾನ್ಸಲ್ ಮಾಡಿ ನಾನು ಅಂದೆ ಸರಿ ಅಂತಂದರೆ ಎಲ್ಲ ಡೀಟೇಲ್ಸು ಕೊಡ್ತಾ ಹೋಗಿ ಇವಾಗ ನಾವು ಕೇಳೋದು ಅಂತ ನಾನು ಈ ಥರ ಮುಂಬೈಯಲ್ಲಿ ಯಾರೋ ನಂದು ಆಧಾರ್ ಕಾರ್ಡ್ ಎಲ್ಲಿ ಕೊಟ್ಟಿದ್ರಿ ಎಲ್ಲಿ ಸಿಗ್ನೇಚರ್ ಹಾಕಿ ಕೊಟ್ಟಿದ್ರಿ ಅಂದರು ನಾನು ಈ ಥರ ಎಲ್ಲ ಹೇಳ್ತಾ ಹೋದೆ ಬ್ಯಾಂಕಿಗೆ ಕೊಟ್ಟಿರ್ತೀನಿ ಲೋನಿಗೆ ಕೊಟ್ಟಿದ್ದೀನಿ ಅಂತ ಬ್ಯಾಂಕ್ ಮ್ಯಾನೇಜರ್ಸಿಂದನೇ ಈ ಥರ ತುಂಬ ಮಿಸ್ಯೂಸ್ ನಡೀತಾ ಇದೆ ಅನ್ನೋದೆಲ್ಲ ಹೇಳ್ತಾ ಹೋದರು ಆಮೇಲೆ ಸರಿ ಅಂತಂದ್ಬಿಟ್ಟು ನಾನು ಏನೇನು ಬೇಕೋ ಡೀಟೇಲ್ಸ್ ಎಲ್ಲ ಕೊಡ್ತಾ ಹೋದೆ ಆಮೇಲೆ ಇನ್ನೊಂದು ಏನು ಹೇಳಿದ್ರು ದೇಶದ ಸುಭದ್ರತೆಗಾಗಿ ಮತ್ತು ದೇಶದ ಒಳಿತಿಗಾಗಿ ಈ ಥರ ಸಿ ಬಿ ಐಯಿಂದ ಫೋನ್ ಕಾಲ್ಸ್ ಬಂದಾಗ ಅದನ್ನು ನೀವು ಮನೆಯವ್ರಿಗೂ ಹೇಳಬಾರ್ದು ನಿಮ್ಮ ಹಸ್ಬೆಂಡ್ಗೂ ಹೇಳಬಾರ್ದು ಯಾರಿಗೂ ಹೇಳಿ ಬಾರ್ದು ಸೀಕ್ರೆಟ್ ಆಗಿ ಇಟ್ಕೋಬೇಕು ಯಾಕೆನೆ ನೀವು ದೇಶಕ್ಕೆ ಒಳ್ಳೇದ್ ಮಾಡೋದಕ್ಕೆ ಕ್ರಿಮಿನಲ್ ನ ಹಿಡ್ಕೊಡೋದಕ್ಕೆ ನೀವ್ ಹೆಲ್ಪ್ ಮಾಡ್ತಾ ಇದೀರ ಅಂತಂದ್ರು ಓಕೆ ಅಂತಂದೆ ಆಮೇಲೆ ಮನೆಗ್ ಬಂದ್ಮೇಲೂನು ಒಂದಷ್ಟು ಡೀಟೇಲ್ಸ್ ಎಲ್ಲ ಕೇಳಿದ್ರು ಅವಾಗ ಏನು ಮಾಡಿದ್ರು ನನಗೆ ಯಾವುದೇ ರೀತಿ ಬ್ಯಾಂಕ್ ಡೀಟೇಲ್ಸು ಅಥವಾ ದುಡ್ಡು ಕೊಡು ಅನ್ನೋದಾಗಲಿ ಏನನ್ನೂ ಹೇಳಲಿಲ್ಲ ಸೊ ಇಷ್ಟು ಎಜು ನಿಮ್ಮ ಎಜುಕೇಷನ್ ಏನು ನಿಮ್ಮ ಅಡ್ರೆಸ್ ಏನು ನೀವು ಕರೆಕ್ಟಾಗಿದೆಯಾ ನಿಮ್ಮ ಆಧಾರ್ ಕಾರ್ಡ್ ನನ್ನ ಆಧಾರ್ ಕಾರ್ಡೆಲ್ಲ ಅವ್ರ ಹತ್ರ ಇತ್ತು ಕರೆಕ್ಟಾಗಿ ಇನ್ಫಾರ್ಮೇಷನ್ನೇ ಕಳಿಸಿದ್ರು ಆಮೇಲೆ ಎಲ್ಲ ಸಿ ಬಿ ಐಯಿಂದ ಅರೆಸ್ಟ್ ವಾರೆಂಟ್ ಸರ್ಟಿಫಿಕೇಟು ಸುಪ್ರೀಂ ಕೋರ್ಟದು ಎಲ್ಲ ಫೇಕಾಗಿ ಕ್ರಿಯೇಟ್ ಮಾಡಿ ಸಿಗ್ನೇಚರ್ ಹಾಕಿರೋ ಅಂಥದ್ದು ಆಮೇಲೆ ರಿಯಲ್ ಸೀಲ್ ಹಾಕಿರೋಂಥದ್ದನ್ನು ಕಳಿಸಿದ್ರು ಮತ್ತು ಯಾರತ್ರ ಫೋನ್ ಕಾಲಲ್ಲಿ ಮಾತಾಡಬಾರ್ದು ನೀವು ಬಿಕಾಸ್ ಇದನ್ನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಮತ್ತು ದೇಶವನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಬಿಕಾಸ್ ನೀವು ಇದನ್ನು ಮಾಡ್ತಾ ಇದ್ದೀರಾ ಅಂತ ಫೋನ್ ಕಾಲಲ್ಲಿ ಗೊತ್ತಾದರೆ ನಿಮ್ಮ ಮನೆ ಸುತ್ತಲೂ ಕ್ರಿಮಿನಲ್ಸ್ ಬಂದು ಇದನ್ನು ಸ್ಟಾಪ್ ಮಾಡಿಸ್ತಾರೆ ನೀವು ನಮ್ಗೆ ಹೆಲ್ಪ್ ಮಾಡ್ತಿದ್ದೀರಾ ಅಂದಾಗ ಸಿ ಬಿ ಐ ವಿಚಾರಗಳನ್ನು ಯಾರಿಗೂ ಯಾವತ್ತೂ ಹೇಳಬಾರ್ದು ಅಂತ ಅಂದರು ಅದನ್ನು ಸರಿ ಸರಿ ನಮ್ಮ ಮನೆಗೆ ಬಂದ್ಬಿಟ್ಟು ಎಲ್ಲ ನಾನು ಎರಡು ಟೂ ಅವರ್ಸ್ ಹೋಮ ಮಾಡಿದೆ ಅದಕ್ಕೂ ಮುಂದೆನೇ ಇಟ್ಕೊಂಡಿರಬೇಕು ಕ್ಯಾಮ್ರಾ ವಿಡಿಯೋನ ಆಫ್ ಮಾಡಬಾರ್ದು ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಅದಕ್ಕೂ ಆನ್ ಮಾಡಿ ಇಟ್ಕೊಂಡು ಪೂಜೆನೂ ಮಾಡಿದೆ ನಾನು ಹೋಮ ಮಾಡ್ತಿದ್ದೆ ಟೂ ಅವರ್ಸ್ ಅದಾದ್ಮೇಲೆ ನಾನು ಮಲ್ಕೋಬೇಕಾದಾಗ್ಲೂ ಫೋನ್ ಆನ್ ಆಗಿರ್ಬೇಕು ಅಂತ ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ನಾವೆಲ್ಲೋ ತಪ್ಪಿಸ್ಕೊಂಡ್ಬಿಡ್ತೀವೋ ಹೊರಟೋಗ್ಬಿಡ್ತೀವೋ ಇನ್ಫಾರ್ಮೇಶನ್ ಕೊಡಲ್ವೋ ಅನ್ನೋ ಅನುಮಾನ ಅವ್ರಿಗಿರುತ್ತೆ ಇರುತ್ತೆ ಅದಕ್ಕೆ ಸರಿ ಅಂತ ಹೇಳಿದ್ರು ಆಮೇಲೆ ಇನ್ನೊಂದು ಹೇಳಿದ್ರು ನೀವು ಯಾರ ಸೆಲೆಬ್ರಿಟಿ ಇನ್ನೊಂದು ಆಫೀಸರ್ಗೆ ಫೋನ್ ಕೊಡ್ತೀನಿ ಅಂತ ಅವರು ಏನು ಗೊತ್ತಾ ಮುಂಬೈ ಪೊಲೀಸ್ ಅವ್ರ ಥರನೇ ಯೂನಿಫಾರ್ಮ್ ಹಾಕೊಂಡು ಕುತ್ಕೊಂಡು ಬ್ಯಾಕ್ ಗ್ರೌಂಡಲ್ಲೆಲ್ಲ ಸಿನಿಮಾ ಥರನೇ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾರೆ ಮುಂಬೈ ಪೊಲೀಸು ಫೋರ್ಟ್ ಪೊಲೀಸ್ ಸ್ಟೇಷನ್ನು ಅವರು ಯಾರು ಅಂತ ಅವರು ರೂಪಾಜಿ ಆಪ್ಕೆ ಆಧಾರ್ ಕಾರ್ಡ್ ಇದ್ದಾರೆ ಹೇ ಅಂತೆಲ್ಲ ತೋರಿಸಿದ್ರು ಆಪ್ಕೆ ಪರ್ ಯ ಆಯಾ ಹೇ ಆ್ಯಂಡ್ ಆಪ್ಕೋ ಏ ಮ ಸಪೋರ್ಟ್ ಹೇ ಆ್ಯಂಡ್ ಕೋಆಪ್ರೇಟ್ ಕರ್ನಾಹೇ ಸಬ್ ಕುಚ್ ಇನ್ಫಾರ್ಮೇಷನ್ ದೇನಾ ಹೇ ಅಂದರು ಸರಿ ಸರ್ ಜಿ ಮೇ ಸಬ್ ಕುಚ್ ದೇದು ಅಂತ ನಾನು ಕೊಡ್ತಾ ಹೋದೆ ಎಲ್ಲೆಲ್ಲಿ ಏನೇನು ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ನಾನು ಆಧಾರ್ ಕಾರ್ಡ್ ಕೊಟ್ಟಿದ್ದೆ ಅಂತ ಯಾರೋ ಸಿಮ್ ಕಾರ್ಡ್ ತೊಗೊಂಡು ಅದನ್ನ ಬಳಸ್ಕೊಂಡಿದ್ದಾರೆ ಅಂತ ಶುರು ಮಾಡಿದ್ರು ಇನ್ನೊಂದು ಕಡೆ ಕಾಲ್ ಮಾಡ್ತೀವಿ ಅಂದ್ಬಿಟ್ಟು ಇಲ್ಲ ನಿಮ್ಮ ಬ್ಯಾಂಕ್ ಅಕೌಂಟು ಈ ಥರ ಲೀಕ್ ಆಗಿದೆ ಅದಕ್ಕೂ ಕೂಡ ಅರೆಸ್ಟ್ ವಾರೆಂಟ್ ಬಂದಿದೆ ಅಂದ್ಬಿಟ್ಟು ಇನ್ನೊಂದು ಸಿ ಅವ್ರು ಹೆಂಗೆ ಡ್ರಾಮಾ ಮಾಡಿದ್ರು ನಾಲ್ಕು ಜನರ ಕೈಲಿ ಫೋನ್ ಮಾಡಿಸಿ ಮಾತಾಡ್ಸಿದ್ರು ಸೊ ಅದೆಲ್ಲ ಮಾಡಿದಾಗ ಸರಿ ಹಿಂದೆ ರಾತ್ರಿನೂ ನೀವು ಮೊಬೈಲ್ ಆನ್ ಮಾಡಿ ಇಟ್ಕೋಬೇಕು ಅಂದಾಗ ಓಕೆ ಫೈನ್ ಅಂದೆ ನಾನು ನಾನು ಬೇಜಾರು ಮಾಡ್ಕೊಳ್ಳಿಲ್ಲ ನಾನು ಅಳ್ಳೂ ಇಲ್ಲ ನಾನು ದುಃಖ ಪಡಲಿಲ್ಲ ನಾನು ಕೋಪ ಪಟ್ಕೊಳ್ಳ ಅದಕ್ಕೆ ಅವರೇ ನನಗೆ ಸಮಾಧಾನ ಮಾಡ್ತಿದ್ರು ಯು ಆರ್ ವೆರಿ ಬ್ರೇವ್ ಪರ್ಸನ್ ಯು ಆರ್ ವೆಲ್ ಎಜುಕೇಟೆಡ್ ನೀವು ಇಷ್ಟು ಎಜುಕೇಟೆಡ್ ಆಗಿದ್ದೀರಾ ನಿಮ್ಮ ಬಗ್ಗೆ ಎಲ್ಲ ನೋಡಿದೆ ನಿಮ್ಮ ಮುಖಪುಟ ಫಿಲಮ್ ಎರಡು ಸ್ಟೇಟ್ ಅವಾರ್ಡ್ ತೊಗೊಂಡಿದೆ ನೀವು ನಲ್ವತ್ತೈದು ಇಂಟರ್ನ್ಯಾಷನಲ್ ಅವಾರ್ಡ್ಸ್ ತೊಗೊಂಡಿದ್ದೀರ ನೀವು ನ್ಯೂಯಾರ್ಕಲ್ಲಿ ಇದ್ದ್ರಿ ಇಲ್ಲಿ ಬಂದೆ ಎಲ್ಲ ನನ್ನ ಬಗ್ಗೆ ಕತೆ ಅವರೇ ಹೇಳಿದರು ನನ್ನ ಬಗ್ಗೆ ಎಲ್ಲ ಕತೆ ಅವರೇ ಹೇಳಿಬಿಟ್ಟೆಲ್ಲ ಆನ್ಲೈನಲ್ಲದ ಆಮೇಲೆ ಯು ಆರ್ ಅ ಪಬ್ಲಿಕ್ ಪರ್ಸನ್ನು ನೀವು ಬಿ ಜೆ ಪಿ ಜೊತೆ ನಿಮ್ಮನ್ನು ನೀವು ಜೋಡಿಸ್ಕೊಂಡಿದ್ದೀರಾ ನೀವು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀರ ಸಮಾಜಕ್ಕೆ ಹಾಗಾಗಿ ನೀವು ದೇಶಕ್ಕೂ ಒಳ್ಳೇದು ಮಾಡೋದಕ್ಕೆ ಕ್ರಿಮಿನಲ್ಸ್ನ ಹಿಡಿಯೋದಕ್ಕೆ ನೀವು ಈ ರೀತಿ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರು ಓಕೆ ಸರ್ಜಿ ಆಪ್ ಕುಚ್ ಬೋಲೆಗೆ ನಾ ಮೈ ಕರುವಂಗೆ ಇಫ್ ನಾಟ್ ಟ್ವೆಂಟಿ ಫೋರ್ ಅವರ್ಸ್ ಇವನ್ ಫಾರ್ಟಿ ಏಯ್ಟ್ ಅವರ್ಸ್ ಇಫ್ ಯು ವಾಂಟ್ ಮಿ ಟು ಕಮ್ ಟು ಮುಂಬೈ ಮೇ ಉದರ್ ಬಿ ಆಸಕ್ತಿ ಹೂ ಅಂತನೂ ನಾನು ಹೇಳ್ದೆ ನಾನು ಅಲ್ಲೂ ಬಂದು ಬೇಕಾದ್ರೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಇಲ್ಲ ಇಲ್ಲ ನೀವೆಲ್ಲ ಸೆಲೆಬ್ರಿಟೀಸು ಇಲ್ಲೇ ಇದ್ದು ಮನೆಯಲ್ಲೇ ವಿಡಿಯೋ ಇಟ್ಕೊಳ್ಳಿ ಅಂತ ಹೇಳಿದ್ರು ರಾತ್ರಿ ಪೊಲೀಸ್ ಇಲ್ಲಿಗೆ ಇನ್ಫಾರ್ಮ್ ಮಾಡೋದ್ ಅಥವಾ ಆ ಸಂದರ್ಭದಲ್ಲಿ ನಿಮಗೆ ಇಲ್ಲಿ ಪೊಲೀಸರಿಗೆ ಸ್ಥಳೀಯ ಪೊಲೀಸರಿಗೆ ಅಥವಾ ಯಾರಿಗಾದ್ರು ಹೇಳುವಂಥದ್ದು ಏನಾದರೂ ಪ್ರಯತ್ನ ಮಾಡಿದ್ರ ಇಲ್ಲ ಏನಕ್ಕೆ ಅಂತ ಹೇಳ್ತೀನಿ ಅವರೇ ನನಗೆ ಸರ್ಟಿಫಿಕೇಟ್ಗಳು ಅದು ಇದೆಲ್ಲ ಕಳಿಸ್ಬಿಟ್ಟು ನೀವು ಲೋಕಲ್ ಪೊಲೀಸ್ನವ್ರಿಗೂ ಹೇಳೋಂಗಿಲ್ಲ ಸಿ ಕಿಸಿ ಕೆಲವು ಕೆಲವು ಸತಿ ಸೀಕ್ರೆಟ್ ಏನಾಗುತ್ತೆ ಪೋಲೀಸ್ ಡಿಪಾರ್ಟ್ಮೆಂಟ್ ಇಸ್ ಡಿಫ್ರೆಂಟ್ ಸಿ ಬಿ ಐ ಇಸ್ ಡಿಫ್ರೆಂಟ್ ಸೊ ಕೆಲವು ತನಿಖೆಗಳನ್ನು ಮಾಡ್ಬೇಕಾದ್ರೆ ನೀವು ಪೊಲೀಸ್ಗೂ ಇನ್ಫಾರ್ಮ್ ಮಾಡಬೇಡಿ ಅಂತಾರೆ ಸೊ ಆವಾಗ ನಾನು ಮಾಡೋಕ್ಕೆ ಹೋಗಲಿಲ್ಲ ಬಟ್ ನೆಕ್ಸ್ಟ್ ಡೇ ಎದ್ದಾಗ ಇವನ್ ಹೋಲ್ ನೈಟ್ ನನಗೆ ವೀಡಿಯೋ ಹಾಕ್ಕೊಂಡೆ ಇರೀನೂ ನೈಟ್ ಹಾಕ್ಕೊಂಡಿದ್ದೆ ಓಕೆ ಸರ್ ಜಿ ಮೈ ಇದರಿ ಅಂತ ಫೋನ್ ನಾನು ಮುಂದೆನೇ ಇಟ್ಕೊಂಡು ಚಾರ್ಜ್ ಹಾಕಿ ನಾನು ಇವನ್ ರೆಸ್ಟ್ ರೂಮ್ಗೆ ಎದ್ದು ಹೋದ್ರೂ ಸ್ನಾನ ಅವ್ರಿಗೆ ಪರ್ಮಿಷನ್ ತೊಗೊಂಡು ಹಿಂಗೆ ತೋರಿಸ್ಬಿಟ್ಟು ಹೋಗ್ತಿದ್ದೆ ಸರ್ ಜಿ ಅಲ್ಲಿ ಗೋಂಡ್ ಕಮ್ ಬ್ಯಾಕ್ ಇನ್ ಟೂ ಮಿನಿಟ್ಸ್ ಅಂತ ಮಾಡ್ಕೊಂಡು ಹೋದ್ರು ಅವ್ರೆಲ್ಲ ಗಮನಿಸ್ತಾ ಇದ್ರು ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಒಂಬತ್ ಗಂಟೆಗೆ ರೆಡಿ ಇರಿ ಒಂಬತ್ತು ಗಂಟೆಗೆ ತಿರ್ಗ ನಾನು ರೆಡಿ ಆಗ್ಬಿಟ್ಟು ಹಿಂಗೆ ಕುತ್ಕೊಂಡೆ ಕ್ಯಾಮ್ರಾ ಮುಂದೆ ಅವಾಗ ಅವಾಗ ಬ್ಯಾಂಕ್ ಡೀಟೇಲ್ಸ್ ಕೇಳಕ್ ಶುರು ಮಾಡಿದ್ರು ನೀವು ಆನ್ಲೈನ್ ಆಪರೇಟ್ ಮಾಡ್ತೀರಾ ಅಂತ ಅಂದ್ರೆ ನಾನು ಆನ್ಲೈನ್ ಆಪರೇಟೇ ಮಾಡಲ್ಲ ಬಿಕಾಸ್ ಮೆನಿ ಪೀಪಲ್ ವಿಲ್ ಮಿಸ್ಯೂಸ್ ಮೈ ಅಕೌಂಟ್ ಅಂತ ಅವ್ರಿಗೆ ವಾಪಸ್ ಹೇಳ್ದೆ ಅವಾಗ ಹೇಳ್ತಾರೆ ಓಕೆ ರೂಪಾಜಿ ಅಪ್ ಸೀದಾ ಬ್ಯಾಂಕ್ ಚಲನ ಹೇ ಬ್ಯಾಂಕ್ ಮೇ ನಾನೊಂದು ಅಕೌಂಟ್ ನಂಬರ್ ಕೊಡ್ತೀನಿ ಅದಕ್ಕೆ ನೀವು ಮೂವತ್ತು ಲಕ್ಷ ಟ್ರಾನ್ಸ್ಫರ್ ಮಾಡಬೇಕು ಯಾಕೆ ಅಂದರೆ ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ ನೀವೇ ಓದಿ ಅಂತ ಪ್ರತಿ ಲೆಟ್ರ್ ನನ್ನ ಕೈಯಲ್ಲ ಓದಿಸೋರು ಆರ್ಡ್ರನ್ನ ಯಾಕೆಂದರೆ ನಾವು ರೆಕಾರ್ಡ್ ಮಾಡ್ಕೋತಿದ್ದೀವಿ ವಿಡಿಯೋದಲ್ಲಿ ಓದಿ ಅಂತ ನಾನೆಲ್ಲ ಓದಿ 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 ಹೇಳಿದಾಗ ಸುಪ್ರೀಂ ಕೋರ್ಟ್ ಆರ್ಡ್ರ್ ಪ್ರಕಾರ ನೀವು ಮೂವತ್ತು ಲಕ್ಷ ಡೆಪಾಸಿಟ್ ಅಂತ ಇಡಬೇಕು ಆಮೇಲೆ ನಿಮಗೆ ಕ್ಲಾರಿಫಿಕೇಷನ್ ಲೆಟರ್ನ ಕೊಡ್ತೀವಿ ನೀವೇನು ಈ ಥರ ನಿಮ್ಮ ಆಧಾರ್ ಕಾರ್ಡನ್ನು ದುರ್ಬಳಕೆ ಆಗಿದೆ ಅಂತ ಅನ್ನೋದನ್ನ ಕ್ಲಾರಿಫಿಕೇಶನ್ ಕೊಡ್ತೀವಿ ಅಂತ ಹೇಳಿದ್ರು ಅವಾಗ ನನಗೆ ಟಕ್ ಅಂತ ಹೊಡಿತು ನಾನು ನಗಕ್ಕೆ ಶುರು ಮಾಡ್ಕೊಂಡೆ ಅವ್ನ ಹತ್ರನೇ ಸರ್ಜಿ ಕೌಂಸ ಅಕೌಂಟ್ ಹೇ ಯಾಕೆ ಕೊಡಬೇಕು ಅಂತ ಕೇಳಿದೆ ಅಲ್ಲಿ ತನಕ ಅವ್ನು ಮೊದಲೇ ಹೇಳಿಬಿಟ್ರೆ ನಂಗೆ ಗೊತ್ತಾಗ್ಬಿಡೋದು ಈ ಥರ ನನಗೆ ಈ ಥರ ಫೇಕ್ ಕಾಲ್ ಅಂತ ಬಟ್ ಮೊದಲಿಂದ ನಾಲ್ಕು ಜನ ಆಫೀಸರ್ಸ್ ಮಾತಾಡಿದ್ರು ಮತ್ತು ಸರ್ಟಿಫಿಕೇಟ್ ರಿಯಲ್ ಆಗಿ ತೋರಿಸು ಮತ್ತು ದೇಶದ ಸುಭದ್ರತೆಗೆ ಮಾಡ್ತಿದೀವಿ ಅಂದ್ರು ಆಮೇಲೆ ನಾನು ಫೋನ್ ನಂಬರ್ಸ್ ಆನ್ಲೈನ್ ಹುಡುಕ್ದೆ ಫೋರ್ಟ್ ಪೊಲೀಸ್ ಸ್ಟೇಷನ್ ಫೋನ್ ನಂಬರ್ ಇಂದಾನೆ ಮಾಡಿದ್ದಾರೆ ನಾನು ಹಿಂಗೆ ಕುತ್ಕೊಂಡು ಕೆಳಗಡೆ ಹಿಂಗೆ ಇನ್ನೊಂದು ಫೋನ್ ಅಲ್ಲಿ ಗೂಗಲ್ ಸರ್ಚ್ ಮಾಡ್ಕೊಂಡೆ ಅದೇ ನಂಬರ್ ಅನ್ ಚೆಕ್ ಮಾಡ್ದೆ ಮತ್ತೆ ನನಗೆ ಫಸ್ಟ್ ಟೆಲಿಫೋನ್ ಅಥಾರಿಟಿ ಆಫ್ ಇಂಡಿಯಾ ಇಂದ ಬಂತಲ್ಲ ಅದೇ ನಂಬರ್ ಚೆಕ್ ಎಲ್ಲ ಅದೇ ನಂಬರು ಹಂಗೆ ಕನೆಕ್ಟ್ ಮಾಡ್ಕೊಂಡಿರ್ತಾರಂತೆ ಅವ್ರ ಕಾಲ್ನ ಆಮೇಲೆ ನನಗೆ ತಕ್ಷಣ ದುಡ್ಡು ಅಂದ ತಕ್ಷಣನೇ ನನಗೆ ಏನಾಯ್ತು ಸರ್ಜಿ ದೋ ಮಿನಿಟ್ನ ಅಬಿ ನೈನ್ ಇವಾಗ ಬ್ಯಾಂಕ್ ಓಪನ್ ಇರಲ್ಲ ಹತ್ತು ನಿಮಿಷ ಇದೀನ್ ಬಿಟ್ಟು ನಾನು ಏನು ಮಾಡಿದೆ ಹತ್ರ ಇನ್ನೊಂದು ಫೋನ್ ಇದೆ ಅನ್ನೋದು ಅವ್ರಿಗೆ ಹೇಳಿರಲಿಲ್ಲ ಇನ್ನೊಂದು ಫೋನಲ್ಲಿ ಹೋಗ್ಬಿಟ್ಟು ತಕ್ಷಣ ಒಬ್ಬರು ಆಫೀಸರ್ಗೆ ಫೋನ್ ಮಾಡಿದೆ ಸರ್ ಈ ಸರ್ಟಿಫಿಕೇಟ್ಗಳು ಕಳಿಸ್ತಾ ಇದ್ದೀನಿ ಇಸ್ ಇಟ್ ಟ್ರೂ ಆರ್ ಫೇಕ್ ಅಂತ ಚೆಕ್ ಮಾಡಿಸಿ ಅಂತ ಅವರು ಇಲ್ಲಿನ ಬ್ಯಾಂಗ್ಳೂರು ಸಿ ಬಿ ಐ ಆಫೀಸರ್ ಕಳಿಸಿದ್ರು ಮತ್ತು ನಮ್ಮ ಅಡ್ವೊಕೇಟ್ಗೆ ಕಳಿಸಿದ್ರು ಅವ್ರಿಗೆಲ್ಲ ಚೆಕ್ ಮಾಡಿ ಆ ಅಧಿಕಾರಿ ಪಾಪ ನನಗೆ ಹತ್ತೇ ನಿಮಿಷದಲ್ಲಿ ನನ್ನ ಕಷ್ಟಗಳು ಸಾಲ್ವ್ ಆಯಿತು ಅಂದರೆ ಅವ್ರು ಕೇಳಿದ ಪ್ರಶ್ನೆಗಳಿಗೆಲ್ಲ ನಾವು ಉತ್ತರ ಕೊಡ್ತಾ ಇದ್ವಿ ಹೊರತು ಒಬ್ಬ ಕ್ರಿಮಿನಲ್ನ ಹಿಡಿಯೋಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ ಅಂದಾಗ ಆ್ಯಸ್ ಅ ಸಿಟಿಸನ್ ನಾನು ಸಪೋರ್ಟ್ ಮಾಡಬೇಕಾಗಿತ್ತು ಅದನ್ನು ಮಾಡ್ತಾ ಇದ್ದೆ ಬಟ್ ಯಾವಾಗ ದುಡ್ಡು ಕೇಳಿದ್ನೋ ಅವಾಗ ನಂಗೆ ಗೊತ್ತಾಗೋಯ್ತು ಅವನು ಹಿಂದಿನ ದಿನವೇ ದುಡ್ಡು ಕೇಳಿದರೆ ನಂಗೆ ಗೊತ್ತಾಗೋಗಿರ್ತಿತ್ತು ಇದು ಮೋಸ ಅಂತ ಯಾರು ಯಾಕೆ ಇವಾಗ ಸುಪ್ರೀಂ ಕೋರ್ಟ್ ಯಾಕೆ ನಮ್ಮ ಹತ್ರ ದುಡ್ಡು ಕೇಳ್ತಾರೆ ಕೊಡಿ ದುಡ್ಡು ಅಂತ ಅದರಲ್ಲಿ ನಾನು ಆ ವಿಚಾರದಲ್ಲಿ ಬಚಾವದೆ ಅದೆಲ್ಲ ಗೊತ್ತಾದ್ಮೇಲೆ ನಾನು ಬಂದ್ಬಿಟ್ಟು ಐ ನೋ ಹೂ ಯು ಆರ್ ಅದ ದಿಸ್ ಕೇಸ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ರೆಸ್ಪೆಕ್ಟೆಡ್ ಅಣ್ಣಾಮಲೈ ಸರ್ಜಿ ಅಂತ ಮೆಸೇಜ್ ಮಾಡಿದೆ ಆವಾಗ ಅವ್ನು ಹಿ ಸ್ಟಾರ್ಟೆಡ್ ಮೋದಿಜಿನ ಬೈಯಕ್ಕೆ ಶುರು ಮಾಡಿಕೊಂಡ ಮೋದಿಜಿ ಇಸ್ ಮೈ ಫುಟ್ ಜೀನು ಅವ್ರು ಹಾಕಲ್ವಲ್ಲ ಮೋದಿ ಇಸ್ ಮೈ ಫುಟ್ ಮೋದಿ ಅಂತ ಅವರು ನಿನ್ನ ದೇಶ ಅಂತದ್ದು ನಿನ್ ಜೊತೆ ಯು ಯು ಹ್ಯಾವ್ ಮೋದಿ ಯು ಹ್ಯಾವ್ ಬಿ ಜೆ ಪಿ ವಿತ್ ಯು ವೈ ಆರ್ ಯು ಸ್ಕೇರ್ಡ್ ಅಂದರು ಅಫ್ಕೋರ್ಸ್ ಐ ಹ್ಯಾವ್ ಮೋದಿಜಿ ವಿತ್ ಮಿ ಆ್ಯಂಡ್ ಎವ್ರಿ ಸಿಟಿಸನ್ ಬಿಲಾಂಗ್ಸ್ ಟು ಮೋದಿಜಿ ಅಂಡ್ ಐ ಹ್ಯಾವ್ ಬಿ ಜೆ ಪಿ ವಿತ್ ಮಿ ಐ ಆಮ್ ನಾಟ್ ಸ್ಕೇರ್ಡ್ ಆಫ್ ಎನಿಥಿಂಗ್ ಅಂತ ಅವ್ನು ಮಧ್ಯೆ ಮಧ್ಯೆ ಅದೇ ಕೇಳ್ತಿದ್ದ ನೀವೇನು ಯಾವುದಕ್ಕೂ ಹೆದ್ರಕೋತಾನೆ ಇಲ್ಲ ಆ ಗಬ್ರಾನ ಇರೇನಾ ಯಾಕೆ ನೀವು ಹೆದ್ರಕೊಳ್ತಿಲ್ಲ ಇಷ್ಟೆಲ್ಲ ಬಂದ್ರು ಅಂದ್ರೆ ನಾನು ಯಾಕೆ ಹೆದ್ರಕೊಳ್ಳಿ ಅಪ್ನೆ ದೇಕನ ಮೇ ಪೂಜಾ ಕರ್ನಾಟಕ ಮೇರೆ ಸಾಥ್ ಭಗವಾನ್ ಹೇ ನನ್ ಜೊತೆ ದೇವ್ರ ಇದ್ದಾರೆ ನಾನ್ ಯಾಕೆ ಹೆದರ್ಕೋಬೇಕು ಅಂತಂದೆ ಸಾಮಾನ್ಯ ಏನ್ ಮಾಡ್ತಾರೆ ಇವ್ರು ಹಿಂಗ್ ಹೇಳ್ತಾ ಹೇಳ್ತಾ ಜನಾನ ಹೆದರ್ಸ್ಬಿಟ್ಟು ನಾ ಹೆದ್ರಕೊಂಡ್ ಅಳಕ್ ಹೋಗ್ತೀನಿ ಅಂತಂದಾಗ ಇವಾಗ ನಿನ್ನ ಸೇಫ್ ಆಗ್ಬೇಕು ಅಂದ್ರೆ ನೀನ್ ಕಳ್ಸು ಅಂತ ಹಿಂಗೆಲ್ಲ ಹೆದರಿಸ್ಬಿಡ್ತಾರೆ ಅವ್ರಿಗೇನಂದ್ರೆ ನಾನು ಕಾನ್ಫಿಡೆಂಟಾಗಿ ಪೂಜೆ ಮಾಡಿಕೊಂಡೆ ಸುಮ್ಮನೆ ಆರಾಮಾಗಿದ್ದೆ ಜಪ ಮಾಡ್ಕೊಂಡಿದ್ದೆ ಎಲ್ಲ ಮಾಡ್ತಿದ್ನಲ್ಲ ಅದಕ್ಕೆ ಅವರು ನಿಮ್ಗೆ ಭಯ ಆಗ್ತಿಲ್ವಾ ಅಂದರೆ ನಂಗೆ ಭಯ ಆಗೋದೇ ಇಲ್ಲ ಅಂದೆ ಇವಾಗಲೂ ಅಷ್ಟೇ ನೀ ನೀನು ಐ ಹೂಸ್ ಅಣ್ಣಾಮಲೈ ಅಂತ ಕೇಳ್ದೆ ನಾನು ಅಂದೆ ಯು ವಿಲ್ ಕಮ್ ಟು ನೋ ಅಬೌಟ್ ಇಟ್ ಅಂತಂದೆ ಆಮೇಲೆ ಇಲ್ಲ ನೀನು ವೀಡಿಯೋಸ್ ಎಲ್ಲ ಟ್ವೆಂಟಿ ಫೋರ್ ಅವರ್ಸ್ ತೊಗೊಂಡಿದ್ದೀನಿ ಅದನ್ನ ಸ್ಕ್ಯಾಂಡಲ್ ಮಾಡು ಆನ್ಲೈನ್ಗೆ ಹಾಕ್ತೀನಿ ಅಂದರು ಅದನ್ನು ಹಾಕ್ಕೊಳ್ಳಿ ಹಿಂದೆ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಗಾಡ್ ಇಸ್ ವಿತ್ ಮೀ ಅಂತ ಹೇಳಿದೆ ಆಮೇಲೆ ಅವನೇ ಸಾರಿ ಕೇಳ್ಕೊಂಡು ತಿರ್ಗಾ ಮೆಸೇಜ್ ಮಾಡ್ದೆ ಸೊ ಇದಾದ ಮೇಲೂ ನಾನು ಅರ್ಧ ಗಂಟೆ ಅವ್ರ ಹತ್ರ ಚಾಟ್ ಮಾಡಿದೆ ಯಾಕೆ ಅಂತ ಹೇಳ್ತೀನಿ ಹೀ ಟೋಲ್ ಮೀ ದಟ್ ಡೋಂಟ್ ಹೇಟ್ ಮುಸ್ಲಿಮ್ ಅಂತ ಒಂದು ಪದಾನ ಹಾಕಿದ್ರು ಮೋದಿ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಬರದ್ರು ನಾನು ಅವ್ನಿಗೆ ಮನವರಿಕೆ ಮಾಡ್ಬೇಕಾಯ್ತು ಅವ್ನ ಕಳ್ಳಾನೇ ಆಗಿರಲಿ ಕೊಲೆಗಾರನೇ ಆಗಿರಲಿ ಹೂವೆವರ್ ಇಟ್ ಇಸ್ ಸರ್ ನನ್ನೇ ಮೊದಲು ದೇಶದ ಪ್ರೈಮ್ ಮಿನಿಸ್ಟರ್ಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೊ ನೀನು ಹಿಂದೀಲೂ ಮಾತಾಡ್ತಾ ಇದೆಯಾ ಅಂತಂದ್ರೆ ನಿನಗೆ ಗೊತ್ತಿರುತ್ತಿದಲ್ಲ ನೀನು ಮರ್ಯಾದೆ ಕೊಡೋದು ಕಲ್ತ್ಕೊ ನಿಮ್ಮ ತಾತ ಮುತ್ತಾತಂದ್ರು ನಿಮ್ ಎಷ್ಟೋ ಜನರೇಷನ್ಗೆ ಭಾರತ ದೇಶ ನಿನಗೆ ಜಾಗ ಕೊಟ್ಟಿರುತ್ತೆ ಅಂಡ್ ವಿ ಡೋಂಟ್ ಹೇಟ್ ಎನಿವನ್ ನಾವು ಯಾರನ್ನು ಯಾವತ್ತು ಹೇಟ್ ಮಾಡಿಲ್ಲ ಭಾರತೀಯರು ಆಮೇಲೆ ಭಾರತ ಹಿಂದುತ್ವ ಅನ್ನೋದು ಇವತ್ತು ಕಲಿಯುಗದಲ್ಲಿ ಬಂದಿರೋದಲ್ಲ ಸರ್ ತ್ರೇತಾಯುಗ ಕೃತ ಯುಗ ದ್ವಾಪರ ಯುಗದಿಂದ ನಾವು ಭಾರತೀಯರಾಗಿ ಹುಟ್ಕೊಂಡಿದೀವಿ ಆಮೇಲೆ ಬೇರೆ ಜನ ವಲಸೆ ಬಂದ್ಮೇಲೆ ಇವಾಗ ಕಿತ್ತಾಡ್ತಾ ಇರೋದು ಜಗತ್ತಲ್ಲಿ ನನಗೆ ಅದು ಬೇಕು ಇದು ಬೇಕು ನನ್ನ ಆ ಜಾತಿ ಈ ಜಾತಿ ಅಂತ ನಂದೆ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ ಇದ್ದಾನೆ ಅದ್ ಇಂಗ್ಲೀಷಲ್ಲೂ ಬರ್ದೆ ಎವ್ರಿ ಜೀವಾತ್ಮ ಹ್ಯಾಸ್ ಪರಮಾತ್ಮ ಸೊ ವಿ ನೆವರ್ ಹೇಟ್ ಎನಿ ಒನ್ ನಾವ್ ಯಾರನ್ನು ಹೇಟ್ ಮಾಡಿಲ್ಲ ಲಿವ್ ಲೆಟ್ ಲಿವ್ ಅಂತ ನಾವೆಲ್ಲರೂ ಸಂತೋಷವಾಗಿಡಕ್ಕೆ ಬಿಟ್ಟಿದ್ದೀವಿ ವೈ ಡು ಯು ಹೇಟ್ ನಮ್ಮ ಭಾರತೀಯರನ್ನ ನೀನ್ ಹೇಟ್ ಮಾಡ್ತಾ ಇರೋದು ಮತ್ತೆ ಮೋದಿಜಿ ಬಗ್ಗೆ ಆ ಥರ ಎಲ್ಲ ಮಾತಾಡಕೂಡುದು ಅದರಲ್ಲೇ ದಟ್ ಶೋಸ್ ಯುವರ್ ಕ್ಲಾಸ್ ಅಂದೆ ನೀನ್ ಹತ್ರ ಮಾಡ್ಕೊಡ್ದು ಸಾರಿ ಐ ಆಮ್ ವೆರಿ ಸಾರಿ ಇಟ್ಟು ಹೊರಟಿಯು ನಾನು ಬೇರೆಯವರು ಐ ಆಮ್ ಜಸ್ಟ್ ಡೂಯಿಂಗ್ ಮೈ ವರ್ಕ್ ನಾನು ನನ್ನ ಕೆಲಸನ ಮಾಡ್ತಿದ್ದೀನಿ ಬೇರೆಯವ್ರು ನನಗೆ ಈ ಕೆಲಸನ ಕೊಟ್ಟಿರೋದು ಅಂತ ನಿಜಾನು ಬರ್ದ ಆಮೇಲೆ ಹತ್ತು ಸತಿ ನನಗೆ ಫೋನ್ ಮಾಡ್ದೆ ನಾನು ಫೋನ್ ಕಾಲ್ ರಿಸೀವ್ ಮಾಡಲಿಲ್ಲ ಮೇಡಮ್ ಈಗ ಸೆಲೆಬ್ರಿಟಿ ಆಗಿ ನೀವು ಇಂಥದ್ದೊಂದು ಸಮಸ್ಯೆ ಇದಂಥ ಸಂಕಷ್ಟ ಎದುರಿಸಬೇಕಾದಂಥ ಪರಿಸ್ಥಿತಿ ಜನಸಾಮಾನ್ಯರಿಗೆ ಇದೊಂದು ಆದಾಗ ಅಥವಾ ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇಲ್ಲದೆ ಇದ್ದಾಗ ಅವರೆಲ್ಲ ಹೇಗೆ ಗಾಬರಿ ಆಗಬಹುದು ಇದ್ರ ಈ ಪ್ರಕರಣದ ಬಗ್ಗೆ ಅವರೆಲ್ಲ ಹೇಗೆ ಅದರ ಬಗ್ಗೆ ಹೇಳೋದಾದ್ರೆ ಅವರಿಗೆ ಈ ಮೂಲಕ ಯಾವೊಂದು ಅರಿವು ಮೂಡಿಸ್ ಇಷ್ಟಪಡ್ತೀನಿ ಸರ್ ಇದೇ ಕಾರಣಕ್ಕಾಗಿ ನಾನು ಪಬ್ಲಿಕ್ ಬಂದು ಈ ವಿಚಾರ ಹೇಳ್ತಾ ಇರೋದು ಬಿಕಾಸ್ ಅವ್ರೆ ಹೇಳಿದಾಗೆ ನಾನು ಎಜುಕೇಟೆಡ್ ಆಗಿ ಡಬಲ್ ಮಾಸ್ಟರ್ ಡಿಗ್ರಿ ಹೋಲ್ಡರ್ ಆಗಿ ಪಿ ಎಚ್ ಡಿ ಓದ್ತಾ ಇಟ್ಕೊಂಡು ಅಷ್ಟೆಲ್ಲ ಮಾಡಿಕೊಂಡು ನಾನು ಅವ್ರಿಗೂ ಗೊತ್ತಿತ್ತು ನಾನು ಎಜುಕೇಟೆಡ್ ಅಂತ ಆದ್ರೆ ಅವರು ದುಡ್ಡು ಕೇಳಿದಾಗ ನನಗೆ ಗೊತ್ತಾಯ್ತು ಇದೆಲ್ಲ ಫೇಕ್ ಅಂತ ಪಾಪ ಜನಸಾಮಾನ್ಯರು ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಸೈಬರ್ ಕ್ರೈಮ್ಗೆ ತುಂಬಾ ಜನ ना सेम सेंस ಸೇಮ್ ಎಲ್ರಿಗೂ ಹೌಸ್ ಅರೆಸ್ಟ್ ಮಾಡಿಟ್ಟಿದ್ದಾರೆ ತ್ರೀ ತ್ರೀ ಡೇಸು ಟೂ ಟೂ ಡೇಸ್ ಏ ಮೂವ್ ಮಾಡಬೇಡ ಅಲ್ಲೇ ಕುತ್ಕೋ ನಿನ್ನ ಹೆಂಡ್ತಿನೂ ಮಾತಾಡ್ಸಬೇಡ ನಿನ್ನ ಗಂಡನ್ನು ಮಾತಾಡ್ಬೇಡ ಅಂತ ಹಂಗೆಲ್ಲ ಮಾಡಿದ್ದಾರೆ ಮತ್ತೆ ಏನು ಮಾಡಿದ್ದಾರೆ ಗೊತ್ತಾ ಪಾಪ ಒಬ್ರು ಲೇಡಿಗೆ ಬಟ್ಟೆ ಎಲ್ಲ ಬಿತ್ತಿಸಿ ವಿಡಿಯೋ ತೊಗೊಂಡಿದ್ದಾರೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಈ ವಿಡಿಯೋ ಎಲ್ಲಿಗೂ ಕೊಡಲ್ಲ ಮಹಿಳಾ ಪೊಲೀಸೇ ನಿನಗೆ ಇದು ಮಾಡ್ತಾರೆ ಅಂತ ಸೊ ಆ ಥರ ಎಲ್ಲ ಟಾರ್ಚರ್ ಕೊಟ್ಟು ಮತ್ತು ತುಂಬ ಜನರದ್ದು ದುಡ್ಡು ಕೂಡ ಕಿತ್ಕೊಂಡಿದ್ದಾರೆ ನಮ್ಮ ಜನ ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಈ ರೀತಿ ಬಂದಾಗ ಇವಾಗ ಅಟ್ಲೀಸ್ಟ್ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಯಾಕೆಂದ್ರೆ ಸರ್ಟಿ ಸರ್ಟಿಫಿಕೇಟ್ ಬಂದ ತಕ್ಷಣ ಜನ ಹೆದರ್ಕೋತಾರೆ ಇನ್ನೊಂದೇನ್ ಮಾಡ್ತಾರೆ ಅವರು ಫೋನ್ ಉಪಯೋಗಿಸ್ಬೇಡಿ ಯಾರಿಗೂ ಮೆಸೇಜ್ ಮಾಡಬೇಡಿ ಮತ್ತೆ ಯಾರತ್ರ ಮಾತಾಡಬಾರ್ದು ಯಾರಿಗೂ ಗೊತ್ತಾಗಬಾರ್ದು ವೀಡಿಯೋ ಕಾಲ್ ಹಾಕೊಂಡೇ ಇರಬೇಕು ಅಂತಾರಲ್ಲ ಅದಕ್ಕೆ ಜನ ತಕ್ಷಣ ಹೆದರ್ಕೊಂಬಿಡ್ತಾರೆ ನಂದು ಪ್ರಾಬ್ಲಮ್ ಸಾಲ್ವ್ ಆಗಿದ್ದು ನಾನೊಬ್ರು ಅಧಿಕಾರಿಗಳಿಗೆ ಹೇಳಿ ಅವ್ರು ಇನ್ನೊಬ್ಬರಿಗೆ ಹೇಳಿ ಫೈಂಡ್ ಔಟ್ ಮಾಡಿದ್ದಕ್ಕೆ ಹತ್ತೇ ನಿಮಿಷದಲ್ಲಿ ನಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಸೊ ಹಾಗಾಗಿ ಜನ ಏನು ಮಾಡಬೇಕು ಹೆದರ್ಕೊಳ್ಳಕ್ ಹೋಗಬೇಡಿ ಏನೇ ಪ್ರಾಬ್ಲಮ್ ಇರಲಿ ಅದನ್ನ ತಕ್ಷಣ ಇನ್ನೊಬ್ರು ಆಫೀಸರ್ನೋ ಅಥವಾ ಲಾಯರ್ನೋ ಪೊಲೀಸ್ನವ್ರಿಗೋ ಕೊಟ್ಟು ಅವರು ಹ್ಯಾಂಡಲ್ ಮಾಡ್ಕೋಬೇಕು ನನಗಾದರೆ ನಾನು ಹೇಳ್ದೆ ಎರಡು ದಿನ ಇಟ್ಕೊಂಡ್ರು ವಿಡಿಯೋ ನಾ ಮಾತಾಡ್ತೀನಿ ಅಂದೆ ಐ ವಿಲ್ ಹ್ಯಾಂಡಲ್ ನನಗೇನು ಪರವಾಗಿಲ್ಲ ಮೊದಲನೇದಾಗಿ ಆ ಥರ ವಿಡಿಯೋ ಇದು ಅಥವಾ ನಿಮ್ಗೆ ವಿಡಿಯೋ ಕಾಲ್ ಬಂದಾಗ ಆ ಥರ ಅವರೆಲ್ಲ ಹೇಳಿದಾಗ ನಿಮಗೆ ಒಂದು ನಿಮ್ಮ ಒಂದು ಪ್ರತಿಕ್ರಿಯೆ ಹೇಗಿತ್ತಂದ್ರೆ ಸರ್ ನನಗೆ ಟೆಲಿಫೋನ್ ಅಥಾರಿಟಿ ಆಫ್ ಇಂದ ಬಂದಾಗ ನನ್ನ ಫೋನ್ ಬ್ಲಾಕ್ ಮಾಡಬೇಡಿ ಬಿಕಾಸ್ ನಾನು ನಿನ್ನೆ ತಾನೇ ಶೂಟಿಂಗ್ ಮುಗಿಸಿದ್ದೆ ನಾನು ಎಲ್ರಿಗೂ ಪೇಮೆಂಟ್ ಮಾಡಬೇಕಾಗಿತ್ತು ಸೊ ಅವ್ರುಗಳು ನನ್ನ ತಪ್ಪು ತಿಳ್ಕೊಂಬಿಡ್ತಾರೆ ನೋಡಿದ್ಯಾ ಮೇಡಮ್ ನೆನ್ನೆ ಶೂಟಿಂಗ್ ಮುಗಿಸ್ಬಿಟ್ಟು ಇವತ್ತು ಫೋನ್ ಆಫ್ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ ಪೇಮೆಂಟ್ ಕೊಟ್ಟಿಲ್ಲ ಅಂತ ಸೊ ಹಾಗಾಗಿ ಬ್ಲಾಕ್ ಮಾಡಬೇಡಿ ನನ್ನ ಫೋನನ್ನು ಅನ್ನೋದಕ್ಕಾಗಿ ನಾನು ಪಕ್ಕ 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 ಕನೆಕ್ಟ್ ಮಾಡ್ಕೊಳೋದೆ ಸರಿ ನಿಮ್ಮ ಫೋನ್ ಬ್ಲಾಕ್ ಮಾಡಬಾರ್ದು ಅಂದರೆ ಇಲ್ಲಿ ಕನೆಕ್ಟ್ ಮಾಡ್ತೀವಿ ಯು ಟಾಕ್ ಟು ದೆಮ್ ಅಂದರು ಅವ್ರು ಇನ್ನೊಂದಕ್ಕೆ ಕನೆಕ್ಟ್ ಮಾಡಿದ್ರು ಆಮೇಲೆ ಫೋರ್ಟ್ ಪೊಲೀಸ್ ಸ್ಟೇಷನ್ಲಿ ನಿಮ್ಮ ಬಗ್ಗೆ ಎಫ್ ಐ ಆರ್ ಆಗಿದೆ ಅಂದರು ಅದನ್ನು ಕನೆಕ್ಟ್ ಮಾಡಿಕೊಂಡೆ ಸೊ ನಾನು ಫೋನನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಅದನ್ನ ಉಳಿಸ್ಕೊಂಡಿದ್ದೆ ಆಮೇಲೆ ನನಗೇನು ಗೊತ್ತಾ ನನಗೆ ಇದ್ರ ಎಲ್ಲ ಇನ್ನೂ ಕ್ಯೂರಿಯಾಸಿಟಿ ಇರುತ್ತೆ ನಿಜವಾಗ್ಲೂ ಈ ಥರ ಕ್ರಿಮಿನಲ್ಸು ದೇಶದಲ್ಲಿ ಯಾವ್ಯಾವ ರೀತಿ ಆಟ ಆಡಿಕೊಂಡು ಹಿಂಸೆ ಮಾಡಿಕೊಂಡು ಮಾಡ್ತಾರೆ ಅಂತ ಅವನು ಕೊನೆಗೆ ಒಂದು ಲೈನ್ ಬರೆದ ಡೋಂಟ್ ಹೇಟ್ ಮುಸ್ಲಿಮ್ ಅಂತ ಅನ್ನೋದನ್ನ ಸೊ ಈ ಇದೆಲ್ಲ ನಮಗೆ ಗೊತ್ತಾಗ್ತಾ ಹೋಯಿತು ಯಾರು ಈ ರೀತಿ ಮಾಡ್ತಾರೆ ಅಂತ ಅನ್ನೋದನ್ನ ಸೊ ಇದನ್ನು ತಿಳ್ಕೊಳ್ಳೋಕಾದ್ರೂ ನಾನು ನಾನು ಸೇಫ್ ಆಗಿದ್ದೀನಿ ಬಿಕಾಸ್ ದೇವ್ರು ನನ್ನ ಜೊತೆ ಇದ್ದಾರೆ ಆಮೇಲೆ ನಾನು ಯಾರೇ ಜನ ಕೇಳಿದ್ರು ಪಾಪ ಸಹಾಯ ಮಾಡೋಕೆ ಎಲ್ಲರೂ ಮುಂದೆ ಬರ್ತಾರೆ ಸೊ ಅದ್ರಲ್ಲಿ ಆಮ್ ವೆರಿ ಲಕ್ಕಿ ಆದರೆ ನಾನೇ ಇದನ್ನ ಟ್ವೆಂಟಿ ಫೋರ್ ಅವರ್ಸುನು ನನ್ನಂತ ಅವಳು ಜನಗಳಿಗೆ ಏನು ಹೇಳ್ತೀನಿ ಹೆದರ್ಕೊಂಡು ಕಷ್ಟ ಪಟ್ಕೊಂಡು ನೋವು ಪಟ್ಕೊಂಡು ದುಡ್ಡನ್ನು ಕೊಟ್ಬಿಟ್ಟು ಥರ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನೀವು ಥರ ಕಾಲ್ ಬಂದ್ರೆ ತಕ್ಷಣ ನೀವು ಲಾಯರ್ ಹೇಳಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಹೇಳಿ ಅಥವಾ ಕಟ್ ಮಾಡಿ ನಾನು ಅದನ್ನ ಕಂಡಿಡಿಬೇಕು ಅನ್ನೋದೊಂದು ಅಂದ್ರೆ ಇವ್ನು ಯಾರು ನಿಜ ನಿಜವಾದ ಆಫೀಸರ್ ಅಂತಾನೆ ಒಂದು ಹೋಲ್ಡೆ ಅನ್ಕೊಂಡೆ ನೆಕ್ಸ್ಟ್ ಡೇ ಇದೆಲ್ಲ ಇನ್ಸಿಡೆಂಟ್ ಆದಮೇಲೆ ಜನರು ಕಟ್ ಮಾಡ್ಬಿಡ್ತಾರೆ ಕಳ್ಳ ಫೋನ್ ಮಾಡ್ದ ಕಳ್ಳ ಫೋನ್ ಮಾಡ್ದೆ ಅಂತ ಇಲ್ಲ ನನ್ನ ಕಳ್ಳನ ಜೊತೆನೂ ಅರ್ಧ ಗಂಟೆ ಚಾಟ್ ಮಾಡಿದೆ ಯಾಕೆಂದ್ರೆ ಅವ್ನಿಗೆ ಮನ ಪರಿವರ್ತನೆ ಮಾಡಬೇಕಿತ್ತು ನನ್ನ ದೇಶದಲ್ಲಿ ನಾವು ಯಾರೂ ಮುಸ್ಲಿಮ್ಸ್ನ ಹೇಟ್ ಮಾಡಲ್ಲ ಆಮೇಲೆ ನಾವೆಲ್ಲರೂ ಪ್ರೀತಿಯಿಂದ ಸೌಹಾರ್ದತೆಯಿಂದ ಕಾಣ್ತೀವಿ ಎಸ್ಪೆಷಲಿ ಮೋದಿಜಿ ಅಂತೂ ನಮಗೇನು ಯೋಜನೆ ಕೊಡ್ತಾರೋ ಪ್ರತಿಯೊಬ್ಬ ಜೀವಿಗೂ ಸೇಮ್ ಯೋಜನೆನ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಬಿ ಜೆ ಪಿಯವರು ಅವರು ಹಿಂದುತ್ವ ಕಾಂಗ್ರೆಸ್ ಅವರು ಮುಸ್ಲಿಂ ಕಡೆ ಅಂತ ಹಂಗೆಲ್ಲ ಏನಿಲ್ಲ ಅವೆಲ್ಲ ಸುಳ್ಳದು ನೀವು ಒಂದು ಪಕ್ಷದ ಕಡೆ ಪಕ್ಷ ಪಕ್ಷದ ಕಡೆ ವಾಲ್ಕೊಳ್ಳೋದು ಅದು ತಪ್ಪು ಪ್ರತಿಯೊಬ್ಬ ಪ್ರಜೆನೂ ನಾವೆಲ್ಲರೂ ಇಷ್ಟಪಡ್ತೀವಿ ಹಾಗಿರುವಾಗ ನೀವೇ ತಪ್ಪು ತಿಳ್ಕೊಬಾರ್ದು ಅವನು ಹೋಲ್ ಡೇ ನಾನು ಪೂಜೆ ಮಾಡೋದು ಹೋಮ ಮಾಡೋದೆಲ್ಲ ನೋಡಿ ಅವರೇ ಅಧಿಕಾರ ರೂಪಾಜಿ ಆಪ್ತೋ ಬಹುತ್ ಸ್ಪಿರಿಚುಯಲ್ ಹೇ ಆಪ್ತೋ ಇತ್ನಾ ಅಚ್ಚಾ ಹೇ ಯು ಆರ್ ವೆರಿ ಇನ್ನೋಸೆಂಟ್ ಡೋಂಟ್ ಟ್ರಸ್ಟ್ ಎನಿ ಒನ್ ಆಪ್ ಇತ್ನಾ ಪೂಜಾ ಕರ್ರ ಐ ವಿಲ್ ಡಿಲೀಟ್ ಆಲ್ ಯೋರ್ ಫೈಲ್ಸ್ ಅಂತಂದರೆ ನೀನು ಡಿಲೀಟು ಮಾಡ್ಕೊ ಹಾಗೇನಾರು ಇಟ್ಕೊಪ್ಪ ಫೈಲು ನಾನು ಅದು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳೋಲ್ಲ ನಾನು ವಿಚಲಿತಳು ಆಗೋದಿಲ್ಲ ಯಾಕೆಂದರೆ ನನಗೆ ಗೊತ್ತು ನಾನು ನನ್ನ ದೇಶ ನನ್ನ ಪ್ರಧಾನಮಂತ್ರಿಗಳು ನನ್ನ ಪಕ್ಷ ಆಗಲಿ ಏನೇನು ಕೊಡ್ತೀನಿ ನಾವು ಎಷ್ಟು ಅನ್ನೋದು ಗೊತ್ತಿದೆ ಭಯ ಪಟ್ಕೊಳ್ಳೋದು ಯಾವಾಗ ನಾರ್ಮಲ್ ಜನಕ್ಕೆ ಏನ್ ಹೇಳ್ತಾ ಇದ್ದೀನಿ ಅವ್ರನ್ನ ಇಟ್ಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಅನುಮಾನ ಬಂದ ತಕ್ಷಣ ಕಟ್ ಮಾಡ್ಬಿಟ್ಟು ಹೋಗ್ ಹೋಗಿ ಅಥವಾ ನಿಮ್ಮ ಅಡ್ವೊಕೇಟ್ಗೋಗ ಹೇಳಿ ಇನ್ನ ಕೆಲವ್ರಿಗೆ ಏನ್ ಮಾಡಿದಾರಂತೆ ಗೊತ್ತಾ ಮನೆ ಹತ್ರನೇ ಪೊಲೀಸ್ನವ್ರು ಫೇಕ್ ಪೊಲೀಸ್ನವ್ರನ್ನ ಯೂನಿಫಾರ್ಮ್ ಹಾಕ್ಸ್ಬಿಟ್ಟು ಒಂದು ಕೊರಿಯರ್ ಕಳಿಸಿದಾರಂತೆ ಈ ಕೇಸ್ ಹೆಸರನ್ನೇ ಫೆಡೆಕ್ಸ್ ಕೊರಿಯರ್ ಕೇಸ್ ಅಂತ ಸೈಬರ್ ಕ್ರೈಮ್ ಅಲ್ಲಿ ಒಂದು ಕೋಡ್ ಇಟ್ಕೊಂಡಿದ್ದಾರೆ ಫೆಡೆಕ್ಸ್ ಕೊರಿಯರ್ ಕೇಸ್ ಅಂತ ಅವ್ರ ಮನೆ ಹತ್ತಿರಕ್ಕೆ ಫೇಕ್ ಪೊಲೀಸ್ಗಳು ಬರ್ತಾರೆ ನೀವು ಅದನ್ನು ವಾಚ್ ಔಟ್ ಮಾಡಬೇಕು ಯೂನಿಫಾರ್ಮ್ ಹಾಕ್ಕೊಂಡು ನಾಲ್ಕು ಜನ ಬಂದ್ಬಿಟ್ಟು ಬನ್ನಿ ನಿಮ್ಗೆ ಅರೆಸ್ಟ್ ವಾರೆಂಟ್ ಇದೆ ದುಡ್ಡು ಕೊಡಿ ಅಂತಾರೆ ಆವಾಗಲೂ ಅವರನ್ನು ನಂಬೇಡಿ ನಿಮ್ಮ ಐ ಡೀಸ್ ತೋರಿಸಿ ನಾನು ನಿನ್ನೆ ಕೇಳಿದೆ ಸಿ ಬಿ ಐ ಐ ಡಿ ಎಲ್ಲ ನನಗೆ ತೋರಿಸಿದ್ರು ಅವರು ಐ ಡೀಸ್ ತೋರಿಸಿ ಅಂತ ಹೇಳಿದಾಗ ಆ ಅದಂದರೆ ನಾನು ವಿಚಾರ ವಿವರಣೆ ಕೊಡೋದಕ್ಕಾಗಿ ಸಿ ಬಿ ಐ ಐ ಡಿ ಕೇಳಿದೆ ದುಡ್ಡು ಕೇಳಿದ ತಕ್ಷಣ ನನಗೆ ಗೊತ್ತಾಗೋಯ್ತು ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಸೊ ಜನಸಾಮಾನ್ಯರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಮೇಲೆ ಇನ್ನೊಂದೇನ್ ಹೇಳಿದ್ರು ನನಗೆ ಒಬ್ಬಳೇ ಇರಬೇಕು ಮನೆಯಲ್ಲಿ ಅಂತ ಹೇಳಿದ್ರು ಸೊ ನೀವು ಹೊರಗಡೆ ಹೋಗೋಂಗಿಲ್ಲ ಎಲ್ಲಾ ಮೀಟಿಂಗು ಕ್ಯಾನ್ಸಲ್ ಮಾಡಬೇಕು ಒಬ್ಬರೇ ಇರ್ಬೇಕು ಅಂತ ಈಗ 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 ಈ ಒಂದು ಪ್ರಕರಣ ಇದು ನೀವು ಮುಂದೆ ಏನು ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮುಂದೆ ಏನು ನಿಮ್ಮ ನಡೆ ಏನಿರುತ್ತೆ ನಿನ್ನೆನೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗಿದೆ ನನ್ನಿಂದ ದುಡ್ಡು ಹೋಗಿಲ್ಲ ಐ ಆರ್ ಏನ್ ಬೇಡ ಅಂದ್ರು ಆಮೇಲೆ ತಿರ್ಗಾ ಇಲ್ಲ ಐ ಆರ್ ಮಾಡ್ಬೇಕು ಇದನ್ನ ಅಂತ ಹೇಳಿದೆ ಯಾಕೆಂದ್ರೆ ತನಿಖೆ ಅಂತ ಆಮೇಲೆ ಅವ್ರ ಫೋನ್ ನಂಬರ್ಗಳನ್ನು ಹೆಂಗೆ ಟ್ರ್ಯಾಪ್ ಮಾಡಿದ್ದಾರೆ ಅಂತ ನಾನು ಡೆಲ್ಲಿಗೆ ಕಳಿಸಿ ವಿಚಾರಣೆ ಮಾಡಿಸ್ದೆ ಅವನು ಮಿಡ್ಲಿ ಯುರೋಪಲ್ಲಿ ಕುತ್ಕೊಂಡಿದ್ದನ್ ವ್ಯಕ್ತಿ ಅಲ್ಲಿಂದ ಕಾಲ್ ಮುಂಬೈಗೆ ಕನೆಕ್ಟ್ ಆಗಿ ಮುಂಬೈಯಿಂದ ನನಗೆ ಕಾಲ್ ಕನೆಕ್ಟ್ ಆಗಿರೋದು ಆ ಸೇಮ್ ಡಿಸ್ಪ್ಲೇ ಆಗಬೇಕು ನಮ್ಮ ಫೋನ್ಗೆ ಅಂತ ಕನೆಕ್ಟ್ ಮಾಡ್ಕೊಳ್ತಾರೆ ಇನ್ನೊಂದು ಸೀಕ್ರೆಟ್ ಏನು ಗೊತ್ತಾ ಯಾರ್ಯಾರಿಗೆ ಈ ಥರ ಟ್ರ್ಯಾಕ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಭಾರತ ದೇಶದಿಂದನೇ ಒಂದು ಲಿಸ್ಟ್ ಹೋಗುತ್ತಂತೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಏಳು ಕೋಟಿ ಜನಕ್ಕೂ ಮೋಸ ಮಾಡಲ್ಲ ಅವರು ಫೋನ್ ಮಾಡಿ ಮಾಡಿ ಯಾರ್ಯಾರಿಗೆ ಹೋಗಬೇಕು ಅನ್ನೋದು ಲಿಸ್ಟನ್ನ ನಮ್ಮ ಭಾರತ ದೇಶದಿಂದನೇ ತಯಾರು ಮಾಡಿ ಕಳಿಸೋರ್ಗೆ ಅಲ್ಲಿಂದ ಕೂತ್ಕೊಂಡು ಅವ್ರು ಫೋನ್ ಮಾಡ್ತಾರಂತ ಅದಕ್ಕೆ ಅವ್ನು ಕಳ್ಳ ಕರೆಕ್ಟಾಗಿ ಏನು ಹೇಳ್ದ ಅಂದರೆ ನಿಮ್ಮ ಮೋದಿಜಿ ಕೂಡ ನನ್ನ ಬಂದು ಅರೆಸ್ಟ್ ಮಾಡೋಕ್ಕಾಗಲ್ಲ ಯು ಡೂ ವಾಟ್ ಎವರ್ ಯು ವಾಂಟ್ ಟು ಡೂ ಅಂತ ಹೇಳ್ದೆ ನಂದು ನಾನೇನು ಬಂದು ನಿನ್ನ ಅರೆಸ್ಟ್ ಮಾಡಲ್ಲಪ್ಪ ನಿನಗೆ ದೇವರು ದೇಹ ಕೊಟ್ಟಿದ್ದಾರೆ ಮೈಂಡ್ ಕೊಟ್ಟಿದ್ದಾರೆ ವೈ ಡೋಂಟ್ ಯು ಅರ್ನ್ ಪ್ರಾಪರ್ಲಿ ನೀನು ಆಗಿ ಅರ್ನ್ ಮಾಡ್ಬೋದಲ್ಲ ಇದಕ್ಕಿಂತ ಜಾಸ್ತಿ ದುಡ್ಡು ಬರುತ್ತೆ ಅಂದರೆ ನೋ ನೋ ದಿಸ್ ಇಸ್ ಓನ್ಲಿ ಮೈ ಜಾಬ್ ಲೈಕ್ ಅ ಕಾಲ್ ಸೆಂಟರ್ ವಿ ಸಿಟ್ ಆ್ಯಂಡ್ ವರ್ಕ್ ನಾ ದುಡ್ಡು ನಮಗೇನು ಬರಲ್ಲ ಆ ದುಡ್ಡು ಬೇರೆಯವ್ರಿಗೆ ಹೋಗುತ್ತೆ ನಾವು ಆಪ್ರೇಟ್ ಮಾತ್ರ ನಾವು ಮಾಡ್ತೀವಿ ಇದೇ ನನ್ನ ಕೆಲಸ ಅಂತಾನೆ ಕಲಿಯುಗದಲ್ಲಿ ನೋಡಿ ಈ ತರ ಕಳ್ತನ ಮಾಡೋದು ಒಂದು ಕಂಪ್ನಿ ತರ ರನ್ ಮಾಡ್ತಾ ಇದ್ದಾರೆ ಕೆಲಸ ಫೈನಲ್ ಆಗಿ ಒಂದು ಆಡಿಯನ್ಸ್ ಒಂದು ಎಲ್ಲ ಸಾಮಾನ್ಯರಿಗೆ ಹೇಳೋದಾದ್ರೆ ಈ ಒಂದು ಪ್ರಕರಣ ನೀವು ಎದುರಿಸಿದಂತಹ ಒಂದು ಸಮಸ್ಯೆ ಬಗ್ಗೆ ಹೇಳೋದಾದ್ರೆ ಅಂದರೆ ನನಗೆ ನಾನು ಪೇಷನ್ಸಿಂದ ಒಂದು ಟ್ವೆಂಟಿ ಫೋರ್ ಅವರ್ಸು ಇಟ್ಕೊಂಡು ವಿಡಿಯೋ ಕಾಲ್ನ ಅದೆಲ್ಲ ಮಾತಾಡದೆ ಆ್ಯಕ್ಚುಲಿ ನಮ್ಮನೇಲ್ಲೂ ಬೈದರು ನೀನು ಯಾಕೆ ಟ್ವೆಂಟಿ ಫೋರ್ ಅವರ್ಸ್ ಇಟ್ಕೊಂಡೆ ನಿಂಗೆ ಬುದ್ಧಿ ಇಲ್ವಾ ಅದಿಲ್ವಾ ಇದಿಲ್ವಾ ಅಂತ ಬಟ್ ಅವರು ನನ್ನ ದೇಶದ ಭದ್ರತೆಗೆ ಮತ್ತು ಕ್ರಿಮಿನಲ್ನ ಹಿಡಿಯೋದಕ್ಕಾಗಿ ನೀವು ಸಪೋರ್ಟ್ ಮಾಡಲೇಬೇಕು ಪ್ಲೀಸ್ ಕೋಆಪರೇಟ್ ಅಂದಿದ್ದಕ್ಕೆ ನಾನು ಫಾರ್ಮಲಿ ಇಟ್ಕೊಂಡು ಅವ್ರಿಗೆ ಫಾರ್ಮಲಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಹೋದೆ ಆದರೆ ಜನಸಾಮಾನ್ಯರಿಗೆ ನಾನು ಏನು ಹೇಳ್ತೀನಿ ಕುಟುಂಬಸ್ಥರಿಗೆ ಪಾಪ ಭಯ 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 ಪಟ್ಕೊಂಡ್ರೆ ನೀವು ಆ ಥರ ಲಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಯಾರಿಗೂ ದುಡ್ಡು ಕೊಡಬೇಡಿ ಓ ಟಿ ಪಿ ಕಳಿಸಿದ್ದೀನಿ ದುಡ್ಡು ಕೊಡಿ ಅಥವಾ ನಿಮ್ಮ ಮನೆ ಹತ್ರ ಕೊರಿಯರ್ ಬಂದಿದೆ ಪೊಲೀಸ್ನವ್ರು ಬರ್ತಾರೆ ಅರೆಸ್ಟ್ ಮಾಡ್ತಾರೆ ಅನ್ನೋದಕ್ಕೆಲ್ಲ ಯಾವುದಕ್ಕೂ ಹೆದರ್ಕೋಬೇಡಿ ಏನು ಬೇಕಾರೋ ಆಗಲಿ ನಾನು ನೋಡ್ಕೋತೀನಿ ಅಂತ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಇಲ್ಲದ್ರೆ ಫಸ್ಟು ಮೊದಲು ನಿಮ್ಮ ಫೋನಲ್ಲಿ ಒಬ್ಬರು ಲಾಯರ್ ನಂಬರ್ನಿಟ್ಕೊಂಡು ಅವ್ರಿಗೆ ಕಳಿಸ್ಕೊಡಿ ಅಥವಾ ಹೆಲ್ಪ್ಲೈನಿಗೆ ಫೋನ್ ಮಾಡಿ ಅಥವಾ ಮಕ್ಳಿಗೆ ಹೇಳಿದ್ರು ಅಷ್ಟೇ ನಾನೇನು ಮಾಡಿದೆ ಗೊತ್ತಾ ಇನ್ನೊಂದು ನಾನು ವೀಡಿಯೋ ಕಾಲಿಂಗ್ ಇಟ್ಕೊಂಡಿಲ್ಲ ಕೆಳಗಡೆ ಪೆನ್ಸಿಲಲ್ಲಿ ಬರೀತಾ ಇದ್ದೆ ನಮ್ಮಮ್ಮಂಗೆ ಅಂದರೆ ನನಗೆ ಸಿ ಬಿ ಐಯಿಂದ ಫೋನ್ ಕಾಲ್ ಬಂದರೆ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಸೊ ನಿಮಗೆ ವೀಡಿಯೋ ಕಾಲಲ್ಲಿ ಅವನಿದ್ರು ನೀವು ಕೆಳಗಡೆ ಒಂದು ಪೆನ್ನು ಪೇಪರ್ ತೊಗೊಂಡು ನೀವು ಓಡಾಡ್ಬೋದು ಅವ್ನು ಕಾಣಿಸ್ದೇ ಇದ್ದಂಗೆ ಕೆಳಗಡೆಯಿಂದ ಬರೆದ್ಬಿಟ್ಟು ನಿಮ್ಮ ಮನೆಯವರು ಕೊಡ್ಬೋದು ಇದನ್ನು ತನಿಖೆ ಮಾಡಿಸು ಅಥವಾ ಯಾರನ್ನಾರ ಇಮಿಡಿಯೇಟಾಗಿ ಪೊಲೀಸ್ನವ್ರನ್ನ ಕಳಿಸಿ ಅಂತ ಹೇಳಿಬಿಟ್ಟು ಆವಾಗ ಈ ಲೈವ್ ಕಾಲಲ್ಲಿರೋವಾಗಲೇ ಪೊಲೀಸ್ನವ್ರು ಬಂದು ಎನ್ಕ್ವೈರಿ ಮಾಡಬಹುದು ಅದು ಸುಲಭ ಆಗುತ್ತೆ ವೀಡಿಯೋ ಕಾಲ್ ಬಂದಾಗ ಎಂಗೇಜ್ ಆಗಿಡೋಕ್ಕೆ ಏನೇನೆಲ್ಲ ಮಾಡ್ತಾರೆ ಹೇಗೆಲ್ಲ ಅವರು ನಮ್ಮನ್ನು ಮಾತಾಡಿಸ್ತಾನೆ ಇರ್ತಾರೆ ಸರ್ ಆಮೇಲೆ ಹೆದ್ರುಕೋಬೇಡಿ ಅಂತ ಇನ್ನೊಂದು ಹೇಳ್ತಾರೆ ಯಾಕೆ ಗೊತ್ತಾ ಅವರು ಅರೆಸ್ಟ್ ಮಾಡ್ತೀವಿ ಅನ್ನೋದು ಹೆದ್ರಿಕೆಗೆ ತುಂಬ ಜನ ಖಿನ್ನತೆಗೊಳಗಾಗಿ ಆತ್ಮಹತ್ಯೆನೂ ಮಾಡ್ಕೊಂಬಿಡ್ಬೋದು ಒಂದು ಒಂದು ನಿಮಿಷ ಪಕ್ಕಕ್ಕೆ ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಬಿಡ್ಬೋದು ಸೊ ಅದಕ್ಕೆ ಅವರು ಸಮಾಧಾನನೂ ಪಡಿಸ್ತಿದ್ರು ನೋ 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 ವಿ ಆರ್ ಜಸ್ಟ್ ಎನ್ಕ್ವೈರಿಂಗ್ ಯು ನಿನಗೇನು ಆಗೋದಿಲ್ಲ ನಿಮ್ಗೆ ಏನಂದ್ರೆ ನನಗೇನು ಆಗೋದಿಲ್ಲ ಅಂತ ನನಗೆ ಗೊತ್ತು ಸರ್ ನಾನು ಯಾವತ್ತು ಸಾಯ್ಬೇಕು ಅವತ್ತೇ ಸಾಯೋದು ಸುಮ್ಮ ಸುಮ್ಮನೆ ಸಾಯೋಲ್ಲ ಅಂತ ನಿಮ್ಗೇನು ಆಗೋದಿಲ್ಲ ಹೆದರ್ಕೋಬೇಡಿ ಜಸ್ಟ್ ವಿ ಆರ್ ಟೇಕಿಂಗ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರು ಸೊ ನಾನು ಟ್ರಸ್ಟ್ಗಳು ರನ್ ಮಾಡ್ತೀನಿ ಮೂರು ಟ್ರಸ್ಟ್ಗಳನ್ನ ಟ್ರಸ್ಟಲ್ಲಿ ಟ್ರಸ್ಟ್ ಅಲ್ಲಿ ಎಷ್ಟೆಷ್ಟು ದುಡ್ಡು ಇದೆ ಅನ್ನೋದನ್ನು ಕೇಳಿದ್ರು ನಾನು ಟ್ರಸ್ಟ್ ಅಲ್ಲಿರೋ ಕಮ್ಮಿ ದುಡ್ಡುಗಳನ್ನು ನಾನು ಹೇಳಿದೆ ಎಲ್ಲ ಕೆಳಗೆ ಕೊಟ್ಬಿಡ್ತೀವಲ್ಲ ಜನಕ್ಕೆ ನಮ್ಮ ಹತ್ರ ಇರೋದಿಲ್ಲ ಅಂತ ಸೊ ಆಮೇಲೆ ನೆಕ್ಸ್ಟ್ ಡೇ ನನ್ನ ಕರೆಂಟ್ ಅಕೌಂಟಲ್ಲಿ ನನ್ನ ಫಿಲಮ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಫಿಲಮ್ ಮಾಡ್ತಾ ಇರೋದ್ನು ನೀರಾರಿ ಅಂತ ಅದು ಗೊತ್ತಾಯ್ತು ಅವ್ರಿಗೆ ಮುಂಬೈಯಿಂದ ಅಂತ ಯಾಕೆ ಹೇಳಿದ್ರು ನಾನು ಇವಾಗ ಹಿಂದಿ ಸಿನಿಮಾ ಮಾಡ್ತಿದ್ದೀನಲ್ಲ ಅದನ್ನ ತಗೊಂಡ್ಬಂದ್ರು ನೀವು ಹಿಂದಿ ಸಿನಿಮಾ ಮಾಡ್ತಾ ಇದ್ದೀರಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಅದಕ್ಕೆ ನಿಮಗೆ ಫಂಡ್ಸ್ ಬಂದಿದೆ ಅಕೌಂಟ್ ಅಲ್ಲಿ ದುಡ್ಡಿದೆ ಅದನ್ನು ನೀವು ಇಷ್ಟು ಕೊಡಬೇಕು ಇಲ್ಲಾಂದರೆ ಅಕೌಂಟ್ಸನ್ನ ಬ್ಲಾಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆವಾಗ ನನಗೆ ಗೊತ್ತಾಯಿತು ಸೊ ಇಷ್ಟೆಲ್ಲ ಇನ್ಕ್ಲೂಡಿಂಗ್ ಸರ್ಟಿಫಿಕೇಟು ಫೇಕ್ ಅಂತ ಆಮೇಲೆ ನಾನು ಅದೇ ಒಬ್ಬರ ಅಧಿಕಾರಿಗಳಿಗೆ ಹೇಳಿದಾಗ ಅವರು ಸಿ ಲೋಕಲ್ ಸಿ ಬಿ ಐ ಆಫೀಸರ್ಗೆ ಹೇಳಿ ಅವರು ಆ ಸರ್ಟಿಫಿಕೇಟ್ನೆಲ್ಲ ನೋಡಿ ಚೆಕ್ ಮಾಡಿ ಇಲ್ಲ ಇದೆಲ್ಲ ಫೇಕು ಅಂತ ಹೇಳಿದ್ಮೇಲೆ ಅವರು ಮುಂಬೈ ಸ್ಟೇಷನ್ಗೆ ಫೋನ್ ಮಾಡಿ ಕೇಳಿದ್ರು ನಂದು ಫೋನ್ ಇದ್ ಎಂಗೇಜ್ ಆಗಿ ಇಟ್ಕೊಂಡಿದ್ರು ಇನ್ನೊಂದು ಫೋನಲ್ಲಿ ನಾನು ಮುಂಬೈ ಸ್ಟೇಷನ್ಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಬಟ್ ನಾನು ನಮ್ಮ ಮನೆಯ ಪೆನ್ಸಿಲಲ್ಲಿ ಕೆಳಗಡೆ ಒಂದು ಚೀಟಿ ಮೇಲೆ ಬರೆದು ಬಿಟ್ಟಿದ್ದೆ ಅಂದರೆ ನಾನು ಸಿ ಬಿ ಐ ತನಿಖೆಯಲ್ಲಿದ್ದೀನಿ ನೀವು ಯಾರು ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ನಮ್ಮನೇನು ಯಾರು ಎಲ್ಲ ಹೆದರ್ಕೊಳ್ಳಿಲ್ಲ ಅಂದರೆ ಅವ್ನು ದುಡ್ಡು ಕೇಳಿದ್ದಿದ್ರೆ ನನಗೆ ಹಿಂದಿನ ದಿನವೇ ಗೊತ್ತಾಗ್ತಿತ್ತು ದುಡ್ಡು ಕೇಳಿಲ್ವಲ್ಲ ನಿಜವಾಗ್ಲೂ ಯಾವುದೋ ತನಿಖೆ ಆಗ್ತಿರಬಹುದು ಪಾಪ ಐ ಮಸ್ಟ್ ಸಪೋರ್ಟ್ ಅಂತ ನಾ ಇದ್ದೆ ಥ್ಯಾಂಕ್ ಯು ಇದಿಷ್ಟು ನಟಿ ಮತ್ತು ನಿರ್ದೇಶಕಿ ರೂಪಾಯಿ ಮನ್ ಇತ್ತೀಚೆಗೆ ಎದುರಿಸಿದಂತಹ ಒಂದು ಪ್ರಕರಣ ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಧನು ಎಲ್ಗಾಚ್ ಪಬ್ಲಿಕ್ ಟಿ ವಿ ಬೆಂಗಳೂರು